ಶ್ರೀ ಗುರುಬಸವ ಲಿಂಗಾಯ ನಮಃ. ಬಸವಣ್ಣನವರು ಹೇಳೋ ಪ್ರಕಾರ ಪ್ರಾಣಿಗಳನ್ನು ಕೊಲ್ಲೋದು ಅತ್ಯಂತ ಹೇಯ ಕೃತ್ಯ. ನಮ್ಮ ಬಾಯಿ ರುಚಿಯ ಚಪಲಕ್ಕಾಗಿ ಮನಸೋತು ನಾವೆಲ್ಲ ಏನು ಮಾಡ್ತಾ ಇದ್ದೇವಪ್ಪ ಅಂದ್ರೆ ಪ್ರಾಣಿಗಳನ್ನು ಕೊಂದು ಅವುಗಳನ್ನು ತಿಂತಾ ಇದ್ದೇವೆ. ಪ್ರಾಣಿ ಹಿಂಸೆಯಿಂದ ಮುಂದೆ ಸಂಕಟ ಉಂಟಾಗ್ತತಿ ಅಂತ ಗೊತ್ತೈತೆ. ಆದರೂ ಕೂಡ ನಾವು ಅದನ್ನು ಬಿಡೋದಿಲ್ಲ. ಪರಸತಿಯ ಸಂಘವೂ ಕೂಡ ಬೇಡ, ಅದು ಪಾಪಕ್ಕೆ ಮೂಲ, ಮೋಕ್ಷಕ್ಕೆ ಅಡ್ಡಿ ಆಗ್ತತಿ ಅನ್ನೋ ಮಾತನ್ನು ಅವರು ಹೇಳ್ತಾ ಹೋಗ್ತಾರೆ. ಆದ್ದರಿಂದ ಅಪಾಯ ತಪ್ಪಿದ್ದಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಹೋಗ್ತಾರೆ. ಜೊತೆಗೆ ನಮ್ಮ ಸಮಕಾಲೀನ ಶರಣರು ಅಂತಂದ್ರೆ ಅವರು ನಮ್ಮವರು, ಅವರು ಹುಟ್ಟಿ ಬೆಳೆದಂಥ ಈ ಭೂಮಿ ನಮ್ಮದು, ಅಂದರೆ ಇದು ಪುಣ್ಯ ಭೂಮಿ, ಇದು ಪಾವನ ಭೂಮಿ, ಮಹಿಮಾ ಪುರುಷರ ಒಳ್ಳೆಯ ಭೂಮಿ ಇದು. ಅಂತಹ ಭೂಮಿಯೊಳಗೆ ಇವತ್ತು ನಾವು ನೀವೆಲ್ಲ ಇದ್ದೀವಿ. ಹಾಗಾಗಿ ನಮ್ಮ ಜಾನಪದ ಒಬ್ಬ ಗರತಿ ಭಾಳ ಚೆನ್ನಾಗಿ ಹೇಳ್ತಾಳೆ. ಏನಪ್ಪ ಅಂತಂದ್ರೆ, ಶರಣರ ನೆನೆದರ ಸರಗಿಯ ಇಟ್ಟಾಂಗ, ಅರಳು ಮಲ್ಲಿಗೆ ಮುಡಿದಾಂಗ, ಕಲ್ಯಾಣದ ಶರಣರ ನೆನೆಯೋ ನನ್ನ ಮನವೇ ಅಂತ ಅವಳು ಹೇಳ್ತಾ ಇದ್ದಾಳೆ. ಅಂದರೆ ಮಹಾತ್ಮರನ್ನು ನೆನೆಯುವುದೇ ಘನಮುಕ್ತಿ ಪದಂ ಶಿವಾಧವ. ಅಂದರೆ ಇವತ್ತು ಎಲ್ಲ ಶರಣರು ಪಾರಮಾರ್ಥಿಕವಾಗಿ ಚಿಂತನೆಯನ್ನು ನಡೆಸಿದಂಥ ರೀತಿ ಇವತ್ತು ಅಗಮವಾಗಿದೆ. ಒಬ್ಬರಿಗಿಂತ ಒಬ್ಬರು ಸಾತ್ವಿಕ ಬದುಕನ್ನು ಈ ಭೂಮಿ ಮೇಲೆ ಅವರು ಬದುಕಿ ಹೋಗಿದ್ದಾರೆ. ಹಿಂಸೆಗೆ ಎಳ್ಳಷ್ಟು ಸ್ಥಾನವನ್ನು ಅವರು ನೀಡಿಲ್ಲ, ದಯವನ್ನು ಅವರು ತಮ್ಮ ಬದುಕಿನ ಧ್ಯೇಯವಾಗಿಟ್ಕೊಂಡಿದ್ದರು. ಹಾಗಿದ್ರೆ ಈ ಬದುಕಿಗೆ ಅಹಿಂಸೆಯು ಆನಂದಮಯ, ಸುಖಮಯ, ಸ್ವಚ್ಛಂದಮಯ ಅಂತ ಅವರು ಸಾರ್ತಾ ಹೋಗ್ತಾ ಇದ್ದಾರೆ. ಈ ಕೊಲ್ಲೋದು ಏನೈತಲ್ರಿ, ಇದು ಯಾವಾಗಲೂ ಅತ್ಯಂತ ಹೀನಾಯವಾದಂತಹ ಒಂದು ಕಾರ್ಯ, ಈ ರಾಕ್ಷಸಮಯವಾದಂಥ ಕಾರ್ಯ. ಆದ್ದರಿಂದ ಇವತ್ತು ನಾವು ನೀವೆಲ್ಲ ಈ ಪ್ರಾಣಿಗಳನ್ನೇ ಕೊಲ್ಲೋದಾಗಿರಬಹುದು, ಮನುಷ್ಯರನ್ನೇ ಕೊಲೆ ಮಾಡೋದಾಗಿರಬಹುದು, ಈ ಎಲ್ಲ ಕುಕೃತ್ಯಗಳಿಂದ ದೂರವಿರಬೇಕಾಗ್ತಾ ಇದೆ. ಆದರೆ ಇವತ್ತು ಜಗತ್ತಿನಲ್ಲಿ ನಡೀತಾ ಇರುವಂಥ ಕೃತ್ಯಗಳು ಅತ್ಯಂತ ಭಯವನ್ನು ನಮ್ಮಲ್ಲಿ ಉಂಟು ಮಾಡ್ತಾ ಇದ್ದಾವೆ. ಇವತ್ತು ಜಿಹಾದದ ಘೋಷಣೆ, ಕಾಫರ್ಗಳನ್ನು ತೊಡೆದು ಹಾಕು ಎನ್ನುವ ಧರ್ಮ, ಇದು ಎಂಥ ಧರ್ಮ? ಅಮಾಯಕರನ್ನು ಕೊಲ್ಲೋದು, ಮಾನವ ಬಾಂಬುಗಳನ್ನು ಹೊಂದಿ ತಾವೂ ಕೂಡ ಸತ್ತು ಅನೇಕರನ್ನು ಹತ್ಯೆಗೈಯುವುದು ಯಾವ ನ್ಯಾಯ? ಹಾಗಿದ್ರೆ ಇದು ನೀತಿವಂತರ ಧರ್ಮವಂತರ ಕಾರ್ಯವೇ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಹಾಗಿದ್ಮೇಲೆ ಸ್ವರ್ಗದಲ್ಲಿ ಅಸಂಖ್ಯಾತ ಭೋಗಾದಿಗಳು ಸಿಗ್ತಾವ ಅನ್ನುವಂಥ ಹುಚ್ಚು ಹೊಳೆ ಒಳಗೆ, ಹುಚ್ಚು ಕಲ್ಪನೆ ಒಳಗೆ ಮಾನವ ಬಾಂಬನ್ನು ತಾವೇ ಹಾಕ್ಕೊಂಡು ತಮ್ಮ ಜೀವನವನ್ನೇ ಬಲಿ ಕೊಡುವಂತಹ ಇವತ್ತು ಅನೇಕ ಭಯೋತ್ಪಾದಕರನ್ನು ನಾವು ನೀವು ನೋಡ್ತಾ ಇದ್ದೇವೆ. ಹಾಗಿದ್ರೆ ಇಂತಹ ಒಂದು ಪ್ರಕ್ಷುಬ್ಧ ಪರಿಸ್ಥಿತಿ ಒಳಗೆ ಬಸವಣ್ಣನವರಂತಹ ಮಹಾಪುರುಷರು ಇರಬೇಕಾಗಿತ್ತು ಅಂತ ಖಂಡಿತವಾಗಿಯೂ ನಮಗೆ ನಿಮಗೆಲ್ಲ ಅನ್ನಿಸ್ತಾ ಇದೆ. ಆದರೆ ಇವತ್ತು ಏನಾಗ್ತಾ ಇದೆಯಪ್ಪ ಅಂತಂದ್ರೆ, ಸ್ವತಃ ಆಸ್ತಿಗಾಗಿ, ತಮ್ಮ ಸ್ವಂತ ಆಸ್ತಿಗಾಗಿ ಸ್ವಂತ ಅಣ್ಣ ತಮ್ಮಂದಿರನ್ನೇ ಕೊಲೆ ಮಾಡಿಸೋದು, ಜೊತೆಗೆ ವರದಕ್ಷಿಣೆ ಆಸೆಗಾಗಿ ಸ್ವತೆಯಂದಿರನ್ನು ಹೆಂಡಂದಿರನ್ನು ಹತ್ಯೆಗೊಯ್ಯೋದು, ಪ್ರೀತಿ ವಾತ್ಸಲ್ಯಗಳನ್ನು ತೊಡೆದು ಹಾಕಿ ಒಂದು ಗೇಣು ಜಾಗಕ್ಕಾಗಿ ಏನು ಮಾಡೋದಪ್ಪ ಅಂತಂತಂದ್ರೆ, ಇವತ್ತು ಕೊಲೆಗಳನ್ನು ಮಾಡೋದು, ದುಷ್ಕೃತ್ಯಗಳನ್ನು ಇವತ್ತು ಅನೇಕರು ಮಾಡ್ತಾ ಇದ್ದಾರೆ. ಹಣಕ್ಕಾಗಿ, ಪರಸ್ತ್ರೀಯರ ವ್ಯಾಮೋಹಕ್ಕಾಗಿ, ಧರ್ಮದ ಹೆಸರಿನಲ್ಲಿ ನಡೆಯುವಂತಹ ಮಾರಣ ಹೋಮ, ಹೇಯ ಕೃತ್ಯಗಳು ಇವೆಲ್ಲವೂ ಇವತ್ತು ನಿಲ್ಲಬೇಕು. ಯಾಕೆ ಅಂತಂದರೆ, 180,000 ಜೀವರಾಶಿಯೊಳಗೆ ಭಗವಂತ ತುಂಬ್ಯಾನ ಅಂದಮೇಲೆ ಈ ಶಿವಾಲಯಗಳನ್ನು ನಿರ್ನಾಮ ಮಾಡೋದು ಯಾವ ನ್ಯಾಯ? ಹೌದಲ್ರಿ, ಅಣು ಅಣು ರೇಣುವಿನೊಳಗೆ ಸ್ವಾಮಿ ತುಂಬ್ಯಾನ, ಭಗವಂತ ತುಂಬ್ಯಾನ, ಅವನಿಗೆ ನಾವು ನೀವೆಲ್ಲ ನಮೋ ಅನ್ನೋಣ ಅಂತ ಹೇಳ್ತಾ, ಬಸವಣ್ಣನವರ ಕೊಲ ಬೇಡ ಎನ್ನುವಂಥ ಸೂತ್ರ ಬದುಕಿಗೆ ತಾರಕ ಮಂತ್ರವಾಗಿದೆ. ಮನುಷ್ಯರಾದಂಥವರು ನಾವು ನೀವೆಲ್ಲ ಅದನ್ನು ಖಂಡಿತವಾಗಿಯೂ ಆಚರಿಸಲೇಬೇಕು. ಆತ್ಮೀಯರೇ, ಬಸವಣ್ಣನವರ ಸಪ್ತಸೂತ್ರಗಳನ್ನು ನಾವು ಚರ್ಚಿಸ್ತಾ ಇದ್ವಿ. ಹುಸಿಯ ನುಡಿಯಲು ಬೇಡ, ಸುಳ್ಳು ಹೇಳಬೇಡ ಎನ್ನುವಂಥದ್ದು. ದೇವರು ಎಂದರೆ ಸತ್ಯ, ಸತ್ಯ ಅಂದರೆ ದೇವರು. ಸತ್ಯ ನುಡಿಯೋದ ಸ್ವರ್ಗಲೋಕ, ಸುಳ್ಳು ನುಡಿಯುವುದೇ ಮೃತ್ಯಲೋಕ ಅನ್ನುವ ನುಡಿಯೊಳಗೆ ನಾವು ಎಚ್ಚೆತ್ತು ನಡಿಯೊಳಗೆ ತಪ್ಪಿದ್ರೆ ಹಿಡಿದಂಥ ಲಿಂಗ ಕೂಡ ಏನಾಗುತ್ತಪ್ಪ ಅಂತಂದರೆ ಘಟ ಸರ್ಪದಂತೆ ಆಗ್ತದೆ ಅಂತ ಹೇಳ್ತಾರೆ ನಮ್ಮ ಶರಣರು. ಹೀಗೆ ಶರಣರು ಸತ್ಯಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಈ ನಾಡಿನಲ್ಲಿ ಅನೇಕ ದಾರ್ಶನಿಕರು, ಕವಿಗಳು, ಸಾಹಿತಿಗಳು, ಧರ್ಮಪಾಲಕರು ಮತ್ತು ಸ್ವಾಮೀಜಿಯವರು ಇವರು ಹಲವಾರು ವ್ಯಾಖ್ಯಾನಗಳನ್ನು ಈ ಸತ್ಯದ ಬಗ್ಗೆ ನೀಡ್ತಾನೇ ಬಂದಿದ್ದಾರೆ. ಹಾಗಿದ್ರೆ ಈ ಸತ್ಯಕ್ಕಾಗಿ ಅನೇಕರು ತಮ್ಮ ತ್ಯಾಗವನ್ನು ಕೂಡ ಬಲಿದಾನ ಮಾಡಿದ್ದಾರೆ. ಈ ಪವಿತ್ರವಾದ ಹಿಂದೂಸ್ತಾನದೊಳಗೆ ಭಗೀರಥನಂಥ ಮಹರ್ಷಿಗಳು ಕೂಡ ಸತ್ಯಕ್ಕಾಗಿ ಹೆಂಡತಿಯನ್ನೇ ಹರಾಜು ಹಾಕಿದಂತಹ ರಾಜ ಹರಿಶ್ಚಂದ್ರನಂಥವರು ರಾಜಕೋಶಗಳನ್ನು ತೊರೆದು ಹೋಗಿರೋದನ್ನು ನಾವು ನೀವು ನೋಡಿದ್ದೇವೆ. ಇವತ್ತು ಈ ಸತ್ಯದ ಮಹಿಮೆಯನ್ನು ಅವರೆಲ್ಲ ಏನು ಮಾಡ್ಯಾರಪ್ಪ ಅಂತಂದರೆ,
ತಮ್ಮ ತ್ಯಾಗ ಮತ್ತು ಬಲಿದಾನಗಳಿಂದ ಅದರ ಮಹಿಮೆಯನ್ನು ಮೆರೆದಿದ್ದಾರೆ. ಹಾಗಿದ್ರೆ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಹೇಳಿ ಪುಣ್ಯಕೋಟಿ ಗೋವಿನ ಕಥೆಯಲ್ಲಿ ಕೂಡ ನಮ್ಮ ಕವಿಗಳು ಸತ್ಯದ ಮಹತ್ವವನ್ನು ಸಾರಿದ್ದಾರೆ. ಇವತ್ತು ಕರಿ ಸಿರಿ ಹಿರಿದಪ್ಪ ರಾಜ್ಯಗಳಿಗಿಂತ ಸತ್ಯ ನುಡಿಯುವಂತಹ ಶರಣರ ಸಂಘ ದೊರೆತರೆ ಪರಮಾತ್ಮನೇ ದೊರೆತಂಗ ಅಂತ ಕೂಡ ನಮ್ಮ ಶರಣರು ಹೇಳ್ತಾರೆ. ಈ ಸುಳ್ಳಿನ ಬಗ್ಗೆ ನಮ್ಮ ಶರಣ ಚನ್ನ ಬಸವಣ್ಣನವರು ಅತ್ಯಂತ ಕಠಿಣ ಶಬ್ದಗಳಿಂದ ಅಂದ್ರೆ ಒಂದರ ಚಾಟಿ ಏಟ್ನಂಗೆ ಸಮಾಜದ ಜನತೆಯನ್ನ ಎಚ್ಚರಿಸ್ಕೋತ ವಚನವನ್ನ ಬಂಡಾಯಗೊಳಿಸಿ ನಿರ್ಭೀಡೆಯಿಂದ ಉದ್ಯೋಗಿಗಳ ಮೇಲೆ ಯಾರು ಸುಳ್ಳನ್ನು ಆಡ್ತಾ ಇದ್ದಾರಲ್ಲ ಅವರ ಹುಳುಕನ್ನ ಹೊರಗೆಡುತ್ತಾ ಹೋಗ್ತಾ ಇದ್ದಾರೆ. ಹಾಗಿದ್ರೆ ಯಾವುದು ಅದು ಒಂದು ವಚನ ಅಂತಿರೇನೋ? ಹುಸಿಯಂಕರಿಸಿತು ಹೊಲೆಯನಲ್ಲಿ, ಹುಸಿ ಎರಡೆಲೆಯಾಯಿತು ಮಾದಿಗನಲ್ಲಿ, ಹುಸಿ ನಾಲ್ಕೆಲೆಯಾಯಿತು ಸಮ್ಮಗಾರನಲ್ಲಿ, ಹುಸಿ ಆರೆಲೆಯಾಯಿತು ಅಗಸನಲ್ಲಿ, ಹುಸಿ ಎಂಟೆಲೆಯಾಯಿತು ವ್ಯಾಪಾರಿಯಲ್ಲಿ, ಹುಸಿ ಸಸಿಯಾಯಿತು ಹಾದರಿನಗನಲ್ಲಿ, ಹುಸಿ ಗಿಡವಾಯಿತು ಮದ್ಯಪಾನಿಯಲ್ಲಿ, ಹುಸಿ ಮರವಾಯಿತು ಜೂಜುಗಾರನಲ್ಲಿ. ಹೀಗೆ ಹೇಳ್ತಾ ಹೇಳ್ತಾ ಹುಸಿ ಮುಂದೆ ಹೂವಾಗ್ತಾ ಇದೆ, ಡೊಂಬನಲ್ಲಿ ಹೂವಾಗ್ತಾ ಇದೆ, ಹುಸಿ ಕಾಯಾಯಿತು ಅಕ್ಕಸಾಲಿಗರಲ್ಲಿ, ಹುಸಿ ಹಣ್ಣಾಯಿತು ಸೂಳೆಯಲ್ಲಿ, ಹುಸಿ ಹಣ್ಣಾಗಿ ತೊಟ್ಟು ಬಿಟ್ಟಿತು ಅರಸನಲ್ಲಿ. ಇಂತಿ ಹುಸಿಯನ್ನಾಡುವವರಿಗೆ ಗುರುವಿಲ್ಲ, ಅಂಗವಿಲ್ಲ, ಜಂಗಮವಿಲ್ಲ, ಪಾದೋದಕವಿಲ್ಲ, ಪ್ರಸಾದವಿಲ್ಲದಾಗಿ ಮೋಕ್ಷವಿಲ್ಲದ ಕಾರಣ ನಮ್ಮ ಕೂಡಲ ಚನ್ನಬಸವಣ್ಣನ ಶರಣರು ಹುಸಿಯ ಬಿಟ್ಟು ಕಳೆದು ನಿಜ ಲಿಂಗೈಕ್ಯರಾದರು. ನೋಡ್ರಿ, ಈ ಒಂದು ವಚನದೊಳಗೆ ಸಮಾಜದ ಎಲ್ಲ ವರ್ಗಗಳನ್ನು ನಮ್ಮ ಶರಣರು ಏನು ಮಾಡ್ಯಾರ ಹೇಳ್ರಿ? ಜಾಲಾಡಿಬಿಟ್ಟಾರ. ಚನ್ನಬಸವಣ್ಣವರು ಈ ಹೊಲೆಯಿಂದ ಹಿಡ್ಕೊಂಡು ಹಲವಾರು ಉದ್ಯೋಗಗಳನ್ನು ಮಾಡುವವರಲ್ಲಿ, ಹೀಗೆ ಅವರ ಒಂದು ಸುಳ್ಳು ಎಲ್ಲ ಬೇರೆ ಬೇರೆ ವರ್ಗದ ಜನರೊಳಗೆ ಹೇಗೆ ಬೆಳೀತಾ ಹೋಯಿತು, ಕೊನೆಗೆ ಅರಸನಲ್ಲಿ ಅಂದರೆ ರಾಜನಲ್ಲಿ ಸುಳ್ಳಿದ್ದು ಹಣ್ಣಾಗಿ ತೊಟ್ಟು ಬಿಟ್ಟಿತು ಎನ್ನುವಂಥದ್ದನ್ನು ಅತ್ಯಂತ ಮಾರ್ಮಿಕವಾಗಿ ತಮ್ಮ ವಚನದೊಳಗೆ ಹೇಳ್ತಾ ಹೋಗ್ತಾರೆ. ಇನ್ನು ಇವತ್ತಿನ ರಾಜಕಾರಣಿಗಳಂತೂ ಸುಳ್ಳಿನ ಸರದಾರರಾಗಿ ವ್ಯಭಿಚಾರದ ಕುದುರೆಯನ್ನೇರಿ ಅವರು ಇವತ್ತು ಏನು ಮಾಡಕತ್ತಾರಪ್ಪ ಅಂತಂದ್ರೆ, ಹುಸಿಯಾದಂತಹ ಹಸಿಯಾದಂತಹ ಒಂದಷ್ಟು ಹಳಸು ಪದಾರ್ಥಗಳ ಸರಕನ್ನು ಅವಕ್ಕೊಂದಿಷ್ಟು ಸತ್ಯದ ಲೇಪನಗಳನ್ನು ಮಾಡಿ ಇವತ್ತು ಈ ರಾಜಕಾರಣದ ಭ್ರಷ್ಟಾಚಾರದ ಕಾಳಸಂತೆಯೊಳಗೆ ನಾ ಮುಂದೆ ನೀ ಮುಂದೆ ಅಂಥೇಳಿ ಪೈಪೋಟಿ ನಡೆಸಿದ್ದನ್ನು ಇವತ್ತು ನಾವು ನೀವೆಲ್ಲ ನೋಡ್ತಾ ಇದ್ದೇವೆ. ಇದು ಎಷ್ಟು ಅಭಾಸ ಅನ್ನೋದು ನಮಗೆಲ್ಲ ಗೊತ್ತೈತೆ. ಆದರೆ ನಮ್ಮ 12ನೇ ಶತಮಾನದೊಳಗೆ ಶರಣರು ಹೇಳಿದ್ದು ಇವತ್ತಿಗೂ ಕೂಡ ಅತ್ಯಂತ ಸೂಕ್ತವಾದ ಪರಿಣಾಮವನ್ನು ಅದು ಬೀರುವಂಥ ವಚನ ಆಗೈತೆ ನೋಡ್ರಿ. ಯಾಕಂತಂದ್ರೆ ಶರಣರು ಹೇಗಿದ್ರಪ್ಪ ಅಂತಂದ್ರೆ, ಅವರು ಸಾತ್ವಿಕರಾಗಿದ್ದರು, ಶ್ರಮಜೀವಿಗಳಾಗಿದ್ದರು, ಸುಳ್ಳಿಗೆ ಸುಖ ಇಲ್ಲ ಅನ್ನೋದನ್ನು ದೃಢವಾಗಿ ನಂಬಿದವರಾಗಿದ್ದರು. ಅದಕ್ಕೆ ಅವರು ಸುಳ್ಳಿಗೆ ಸುಖವಿಲ್ಲ, ಸತ್ಯಕ್ಕೆ ಸಾವಿಲ್ಲ ಅಂತ ಹಿರಿಯರ ಮಾತನ್ನು, ಗಾದೆ ಮಾತನ್ನು ಅವರೆಲ್ಲ ಏನು ಮಾಡ್ತಾಯಿದ್ರು ಅಂತಂದ್ರೆ ನಡೆಸ್ಕೊಂಡು ಹೋಗ್ತಾಯಿದ್ರು. ಆದರೆ ಈ ಒಂದು ಗಾದೆ ಮಾತು ಅವತ್ತಿಗೂ ಪ್ರಸ್ತುತವಾಗಿತ್ತು, ಅದೇ ರೀತಿ ಇವತ್ತಿಗೂ ಕೂಡ ಅದು ಪ್ರಸ್ತುತವಾಗಿದೆ. ಹಾಗಿದ್ರೆ ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ? ನೋಡ್ರಿ, ಯಾರ ಮನೆಯಾಗ ಸತ್ಯ ನುಡಿತಾರ, ಯಾರ ಮನೆಯಾಗ ಸ್ವಚ್ಛತೆ ಐತಿ, ಯಾರ ಮನೆಯೊಳಗೆ ಧರ್ಮ ಐತಿ, ಅಂತಹ ಮನೆಯೊಳಗೆ ದೇವರು ಇರ್ತಾ ಇದ್ದಾನೆ, ಸತ್ಯ ಇರ್ತಾ ಇದೆ, ಶಿವ ಇರ್ತಾ ಇದ್ದಾನೆ. ಯಾವ ಮನೆಯೊಳಗೆ ಇವೆಲ್ಲ ಇಲ್ಲ ಅಲ್ಲಿ ಶಿವ ಇರೋಕ್ಕೆ ಸಾಧ್ಯ ಐತೇನೋ ಎನ್ನುವಂಥ ಪ್ರಶ್ನೆಯನ್ನು ಮತ್ತೆ ನಮಗೆ ಕೇಳ್ತಾರೆ ಅವರು. ಅಂದರೆ ಸತ್ಯದ ಅರಿವು ಅವ್ರಿಗೆ ಎಷ್ಟಿತ್ತು ಅನ್ನೋದು ಇವತ್ತು ನಮಗೆ ಏನಾಗ್ತಾ ಇದೆಯಪ್ಪ ಅಂತಂದರೆ ನಮಗೆ ಅರ್ಥ ಆಗ್ತಾ ಇದೆ. ಇವತ್ತು ಭಾಷೆಯನ್ನು ತಪ್ಪಿದ ಬಳಿಕ ಈ ಪ್ರಾಣದಾಸೆಯನ್ನು ಹಾರಿದರೆ ಈ ಮೀಸಲ ಸೊಣಗ ಮುಟ್ಟಿದಂತೆ ಕೂಡಲ ಸಂಗಮ ದೇವ, ಭಾಷೆಯ ತಪ್ಪಿ ಹುಸಿಯನ್ನಾಡಿದರೆ ಪ್ರಾಣ ಇದ್ದೂ ಕೂಡ ಇಲ್ಲದ ಹಾಗೆ ಅನ್ನೋ ಮಾತನ್ನು ಹೇಳ್ತಾ ಹೋಗ್ತಾರೆ. ಅದು ಹೇಗಪ್ಪ ಅಂತಂದರೆ ನಮ್ಮ ಜೀವದ ನಮ್ಮ ದೇಹದೊಳಗಿನ ಉಸಿರು ಹಾರಿ ಹೋದಂತೆ, ಜೊತೆಗೆ ದೇವರಿಗೆ ಮೀಸಲಿಟ್ಟ ಎಡೆಯನ್ನು ನಾಯಿ ಬಂದು ಮುಟ್ಟಿದಂಗೆ. ಅಂದ್ರೆ ಸತ್ಯದಲ್ಲಿ ನಡೆಯುವುದೇ ಶೀಲ, ಸತ್ಯದಲ್ಲಿ ನುಡಿಯುವುದೇ ಶೀಲ, ಜೊತೆಗೆ ಸಜ್ಜನ ಸಚ್ಚಾರಿತ್ರ್ಯದಲ್ಲಿ ವರ್ತಿಸಿ ನಾವು ಸತ್ಯವನ್ನು ಅರ್ಥಕೊಳ್ಳೋದೇ ಶೀಲ ಎನ್ನುವ ಮಾತನ್ನು ಅವರು ಹೇಳ್ತಾ ಹೇಳ್ತಾ, ಈ ಸತ್ಯ ಅನ್ನೋದೇನೈತಲ್ಲ ಇದರ ಮುಖ ಅದರ ಕಳೆನ ಬೇರೆ ಇರ್ತತೆ ಅಂತ. ಸತ್ಯಕ್ಕೆ ಪ್ರಾಮಾಣಿಕತೆಗೆ ಆ ಒಂದು ತುಂಬಿದಂತಹ ಮುಖ
ಒಂದು ಒಂದು ವಿಶೇಷವಾದಂತಹ ಸಾತ್ವಿಕತೆಯಿಂದ ತುಂಬಿ ತುಳುಕ್ತಾ ಇರ್ತಾ ಇದೆ. ನಾವು ಸತ್ಯವನ್ನು ನುಡಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ನಾವು ಪ್ರಾಮಾಣಿಕತೆಯಿಂದ ಬದುಕೋದು ಕೂಡ ಸಾಧ್ಯ. ಆದರೆ ನಾವು ದೊಡ್ಡ ಕೋಟ್ಯಾಧೀಶ್ವರ ಆಗೋದು ಏನೈತೆ ಹೇಳ್ರಿ? ಇವತ್ತು ನಾ ಶ್ರೀಮಂತ ಆಗಬೇಕು, ಕೋಟ್ಯಾಧೀಶ ಆಗಬೇಕು ಅನ್ನೋದು ಅದು ನಮ್ಮ ದೈವದ ಮೇಲೆ ಇರುತ್ತೆ. ಆದರೆ ಆ ಕೋಟ್ಯಾಧೀಶ ಆಗಬೇಕು ಅಂಥೇಳಿ ಸತ್ಯವನ್ನು ಬಲಿ ಕೊಡೋದು, ಸುಳ್ಳಿನ ಮೊರೆ ಹೋಗೋದು ಖಂಡಿತವಾಗಿಯೂ ಒಳ್ಳೆಯದಲ್ಲ ಅನ್ನೋ ಮಾತನ್ನು ಹೇಳ್ತಾ, ಸತ್ಯ ನಮ್ಮಲ್ಲೇ ಇದೆ, ನಾವು ಮನಸ್ಸು ಮಾಡಿದರೆ ಸತ್ಯವನ್ನು ನುಡಿಬೋದು, ಸತ್ಯತನದ ಜೀವನವನ್ನು ಸಾಗಿಸ್ಬೋದು. ಆದ್ದರಿಂದ ಸಾಧ್ಯವಾದಷ್ಟು ಹುಸಿಯಿಂದ ದೂರವಿದ್ದು ಬಸವಣ್ಣವರು ಮೂರನೇ ಸೂತ್ರ ಏನಾಯ್ತಲ್ಲ, ಹುಸಿಯ ನುಡಿಯಡು ಬೇಡ, ಅದನ್ನು ಅನುಷ್ಠಾನಕ್ಕೆ ತರೋಣ. ಇದಾದ ನಂತರ ಮುನಿಯ ಬೇಡ, ಸಿಟ್ಟಿನ ಬಗ್ಗೆ ನೋಡ್ರಿ. ಸಿಟ್ಟು ತನ್ನ ವೈರಿ, ಸಮಾಧಾನ ಪರರ ವೈರಿ ಅಂತ ಹೇಳ್ತಾರೆ. ಹಾಗಿದ್ರೆ ಸಿಟ್ಟಿನಿಂದ ಏನೆಲ್ಲ ಅನಾಹುತಗಳಾಗಕ್ಕೆ ಸಾಧ್ಯದಾವ? ಇದು ಸರ್ವನಾಶಕ ಕಾರಣ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆದರೂ ಕೂಡ ಎಂತಹ ಒಂದು ಒಳ್ಳೆಯ ವಿಚಾರವಾದಿಯನ್ನು ಒಳ್ಳೆಯ ಮನುಷ್ಯನನ್ನು ಕೂಡ ಸಿಟ್ಟು ಏನು ಮಾಡುತ್ತಪ್ಪ ಅಂತಂದರೆ ಮೂಲೆ ಗುಂಪು ಮಾಡ್ತಾ ಇದೆ ಈ ಸಿಟ್ಟು. ಹಾಗಿದ್ರೆ ಇದೇನಪ್ಪ ಅಂತಂದರೆ ಅತ್ಯಂತ ಕ್ರೂರವಾಗಿದ್ದು. ಅರಿಷಡ್ವರ್ಗಗಳಲ್ಲಿ ಸಿಟ್ಟು ಅನ್ನೋದು ಅತ್ಯಂತ ವಿನಾಶಕಾರಿ ಅಂತ ಇವತ್ತಷ್ಟೇ ಅಲ್ಲ ಈ ಭಗವದ್ಗೀತೆ ಕೂಡ ಹೇಳ್ತಾ ಇದೆ. ಕ್ರೋಧಕ್ಕೆ ಒಳಗಾದಂಥ ವ್ಯಕ್ತಿ ಇದಾನಲ್ಲ, ಆತ ಎಲ್ಲ ವಿವೇಕವನ್ನು ಮರಿತಾನೆ, ದಗದಗಿಸುವ ಕೋಪದೊಳಗೆ ಮತಿಭ್ರಾಂತನಾಗ್ತಾನೆ, ಜೊತೆಗೆ ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟು ಆಗ ಆಗಬಾರದಂತಹ ಅನಾಹುತಗಳು ಆಗ್ತಾ ಇದ್ದಾವೆ. ಅದಕ್ಕೆ ಬಸವಣ್ಣನವರು ಬಹಳ ಚಂದ ತಮ್ಮ ಚಂದೊಳಗೆ ಏನು ಹೇಳ್ತಾರಪ್ಪ ಅಂತಂದರೆ, ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಣ ಸಿಟ್ಟು ಮನೆಯ ಸುಟ್ಟೀತಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ ಅನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ಇವತ್ತು ಜಗತ್ತ ಶಿವಮಯ ಅಂತ ಹೇಳ್ತೇವೆ. ಹಾಗಿದ್ರೆ ಶರಣರಿಗೆ ಕೋಪವನ್ನು ನಿಗ್ರಹಿಸುವಂತಹ ಶಕ್ತಿ ಅವರಿಗೆ ಸರ್ವೇ ಸಾಮಾನ್ಯವಾಗಿತ್ರಿ. ಅಂದರೆ ಒಮ್ಮೊಮ್ಮೆ ಎಂಥವ್ರಿಗಾದರೂ ಸಿಟ್ಟು ಬರೋದು ಸ್ವಾಭಾವಿಕ. ದೊಡ್ಡ ಸ್ವಾಮೀಜಿ ಆಗಿರಲಿ, ಮುನಿಗಳ ಆಗಿರಲಿ, ಸಾತ್ವಿಕರ ಆಗಿರಲಿ, ಅದು ಸಿಟ್ಟು ಬರೋ ಸ್ವಾಭಾವಿಕ. ಅದಕ್ಕೆ ಶರಣರು ಏನು ಮಾಡ್ತಾ ಇದ್ರಪ್ಪ ಅಂತಂದ್ರೆ ತಮಗೆ ತಾವ ಮ್ಯಾಲಿನ ಮ್ಯಾಲೆ ಹೇಳ್ಕೊಂಡಾರ. ಏನಂತ, ಭಕ್ತನಾಗಿ ಶರಣನಾಗಿ ಶಿವನಲ್ಲಿ ಒಂದಾಗುವ ದಾರಿಯಲ್ಲಿ ಚೇತನಕ್ಕೆ ನಮಗೆ ಕೋಪ ಯಾಕೆ ಬೇಕು? ಶಿವನ ಜೋಡಿ ನೀವು ಒಂದಾಗಬೇಕು, ಶಿವನಂಗೆ ಇರಬೇಕು ಅಂದಮೇಲೆ ನಮಗೆ ಕೋಪ ಬೇಡ. ಇವತ್ತು ಏನು ಅಂತಂದರೆ ಸರ್ವರು ಶಿವಸ್ವರೂಪ. ಹೀಗಿರುವಾಗ ನಮ್ಮ ಕೋಪ ಯಾರ ಮೇಲೆ ತೋರಿಸ್ತೀರಿ ನೀವು? ಶಿವನ ಮೇಲೆ ಅಥವಾ ಅವನನ್ನು ಹೊಂದಿರುವಂಥ ಅನೇಕ ಚೇತನಗಳ ಮೇಲೆ ತೋರಿಸ್ತೀರೇನು? ಹಾಗಿದ್ಮೇಲೆ ಕೋಪಕೊಂಡಂಥ ಜೀವಿಗೆ ಜ್ಞಾನ ಇಲ್ಲ ಅಂತ ತಿಳಿತಾರೆ. ಇದ್ದಷ್ಟು ಜ್ಞಾನ ಬುದ್ಧಿ ವಿವೇಕ ಏನಾಗುತ್ತಪ್ಪ ಅಂತಂದರೆ ಅದು ಸಿಟ್ಟಿನಿಂದ ನಾಶ ಆಗ್ತತಿ. ಮನದ ಕೋಪ ತನ್ನ ಅರಿವಿನ ಕೇಡು ನೋಡ. ನೋಡ್ರಿ, ಅನ್ಯರು ತನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ತಾ ಶಾಂತ ಆಗಿರಬೇಕು ಅಂತ ಹೇಳೋದ ಶರಣರ ತತ್ವ. ಎಲ್ಲವೋ ಎಂದರೆ ನರಕ, ಅಯ್ಯ ಎಂದರೆ ಸ್ವರ್ಗ ಅಂತ ಮತ್ತೊಂದು ಕಡೆ ಹೇಳ್ತಾರೆ. ಅಂದರೆ ನಿಜವಾದಂಥ ಜ್ಞಾನಿ ಆದವ ಬಹಳಷ್ಟು ವಿನಯವಂತವಾಗಿರ್ತಾನೆ. ಇವತ್ತು ಕ್ರೈಸ್ತ ಧರ್ಮದ ಗುರು ಯೇಸುವನ್ನು ಅವತ್ತು ಯೇಸುವನ್ನು ಸಿಲುಬೆಗೆ ಏರಿಸುವಾಗ ಆತ ಕೊಲೆಪಾತಕರನ್ನು ಬೈಲಿಲ್ಲಂತೆ, ಆತನನ್ನೇ ಒಂದು ಸಿಲುಬೆಗೆ ಏರಿಸುವಂಥದ್ದು. ಆದರೆ ಆತ ಏನು ಮಾಡ್ತಾನಪ್ಪ ಅಂತಂದರೆ ತಾನೇ ಭಗವಂತನೊಳಗೆ ಮೊರೆ ಇಟ್ಟು ಏನು ಹೇಳ್ತಾನಪ್ಪ ಅಂದರೆ, ದೇವರೇ ಇವರು ಏನು ಮಾಡಕತ್ತಾರ ಅಂತ ಇವರಿಗೆ ಅರಿವಿಲ್ಲ, ದಯವಿಟ್ಟು ಈ ಪಾಪಿಗಳನ್ನು ಕ್ಷಮಿಸು ಅಂತ ಹೇಳ್ತಾನೆ. ನೋಡ್ರಿ, ಎಷ್ಟೊಂದು ಹೃದಯವಂತಕದ ಒಂದು ವಿವೇಕದ ಮಾತಿದು. ಅದಕ್ಕೆ ಜಗತ್ತಿನೊಳಗೆ ಇವತ್ತು ಜೀಸಸ್ ಕ್ರೈಸ್ಟ್ ಅಂತಂದರೆ, ಏಸು ಅಂತಂದರೆ ಬಹುಸಂಖ್ಯಾತ ಜನರ ಗುರುವಾದ. ಆತ ಸಿಟ್ಟನ್ನು ತೊಡೆದಿದ್ದ. ತನಗೆ ಮುನಿಯವರಿಗೆ ತಾ ಮುನಿಯಲೇಕಯ್ಯ. ತನ್ನ ಮೇಲೆ ಬೇಕಾದಷ್ಟು ಕೋಪ ಮಾಡಿಕೊಂಡ್ರೂ ಕೂಡ, ಬೈದರೂ ಕೂಡ, ಹೇಳಿಸಿದರೂ ಕೂಡ ತಾ ಮತ್ತು ವಾಪಸ್ಸು ಸಿಟ್ಟಾಗಬಾರ್ದು ಅನ್ನುವಂಥದ್ದು ಶರಣರ ಮಾತು. ಎಡಗಾಲಿನಿಂದ ವದ್ರ ಬಲಗಾಲನ್ನು ಹಿಡಿದು ತ್ರಾಹಿ ತ್ರಾಹಿ ಎನ್ನುವ ರೀತಿಯೊಳಗೆ ನಾವು ಇರಬೇಕು ಅಂತ ಹೇಳ್ತಾರೆ ಶರಣರು. ಅದು ಇವತ್ತಿನ ಪರಿಸ್ಥಿತಿಯೊಳಗೆ ಸಾಧ್ಯ ಆಗೋದಿಲ್ಲ, ಅದು ಬೇರೆ ಮಾತು. ಆದರೆ ಅವರು ಮನೋನಿಗ್ರಹಕ್ಕೆ ಶಾಂತಿ ಸಮಾಧಾನ ಬಹಳ ಪ್ರಾಮುಖ್ಯ ಆಗೈತಿ ಅಂತ ಹೇಳ್ತಾರೆ. ಅಂದರೆ ಸಿಟ್ಟನ್ನು ಇವತ್ತು ನೀವು ಗೆದ್ರಿ ಅಂದರೆ ನಾವು ಜಗತ್ತನ್ನೇ ಗೆಲ್ಲಬಹುದು ಅನ್ನೋದಕ್ಕೆ ಒಳ್ಳೆಯ ದೃಷ್ಟಾಂತ ಅಂತಂದರೆ ನಮ್ಮ ಶರಣರು ಅಂತ ಹೇಳಬಹುದು. ಯಾವಾಗಲೂ ಮಾತಾಡ್ತಾ ಮಾತಾಡ್ತಾ ಹೇಳ್ತಾರೆ ನೋಡ್ರಿ, ಒಂದು ಕೆನ್ನೆಗೆ ಹೊಡೆದ್ರೆ ಮತ್ತೊಂದು ಕೆನ್ನೆ ಕೊಡ್ರಿ ಅಂತ ಹೇಳ್ತಾರೆ ಮಹಾತ್ಮರು. ಅದೇ ರೀತಿ ನಮ್ಮ ಬಸವಣ್ಣನವರು, ಬುದ್ಧ ಮೊದಲಾದವರು ಈ ಮಾತನ್ನು ಹಿಂದೆಯೇ ಹೇಳಿದರು. ಏನಪ್ಪ ಅಂತಂತಂದರೆ ಸಿಟ್ಟನ್ನು ನಾವೆಲ್ಲ ತೊರಿಬೇಕು. ಹಾಗಿದ್ರೆ ಇವತ್ತು ಜಗತ್ತು ಏನು ಮಾಡೈತಪ್ಪ ಅಂತಂದರೆ ಪೈಪೋಟಿಗೆ ಬಿದ್ದು ಬಿಟ್ಟೈತಿ. ಕಾಂಪಿಟೇಷನ್ನ, ನಾ ಹೆಚ್ಚು ನೀ ಹೆಚ್ಚು. ಇವತ್ತು ಆ ಹುಚ್ಚು ಹೊಳೆಯೊಳಗೆ ಎಷ್ಟೊಂದು ಸೊಕ್ಕಿನಿಂದ ನಾವೆಲ್ಲ ಕೊಚ್ಚಿ ಹೊಂಟೇವಿ ಅಂತಂದರೆ ಮುನಿಯ ಬೇಡ ಎನ್ನುವಂಥ ಒಂದೇ ಒಂದು ಸಾಲು
ಇವತ್ತು ನಮ್ಮ ತಲೆಗೆ ಹೋಗವಲ್ತು ಮಾತು ಮಾತಿಗೆ ಹೆಜ್ಜೆ ಹೆಜ್ಜೆಗೆ ಪ್ರತಿಯೊಬ್ಬರೊಳಗೂ ನಾವು ಸಿಟ್ಟನ್ನ ವ್ಯಕ್ತ ಮಾಡ್ತಾ ಇರ್ತೇವೆ ಇವತ್ತು ಪ್ಯಾಲೆಸ್ತೇನಿಯರು ಇಸ್ರೇಲಿಗಳು ಮುನಿಯ ಬೇಡ ಎಂಬ ಮಾತನ್ನ ಮರೆತರು ಅಂತಂದ್ರೆ ಅವರು ಒಳ್ಳೆ ಸ್ನೇಹಿತರಾಗಬಹುದು ದೇಶ ದೇಶಗಳ ನಡುವೆ ರಾಷ್ಟ್ರ ರಾಷ್ಟ್ರಗಳು ಮುನಿಯುವುದನ್ನ ಬಿಟ್ಟು ಬಂದ್ರೆ ಕ್ರೋಧವನ್ನ ಬಿಟ್ಟು ಅಂತಂದ್ರೆ ನಾವೆಲ್ಲ ಒಂದು ವಸುಧೈವ ಕುಟುಂಬಕಂ ಅನ್ನುವ ರೀತಿ ಒಳಗೆ ಶಾಂತಿಯಿಂದ ಬದುಕಬಹುದು ಹಾಗಾಗಿ ಶಾಂತಿ ಸಮಾಧಾನ ನೆಮ್ಮದಿಗೆ ಮತ್ತು ಮನಸ್ಸಿನ ಅಭ್ಯುದಯಕ್ಕೆ ಬಸವಣ್ಣನವರ ಮುನಿಯ ಬೇಡ ಎಂಬ ಸೂತ್ರ ಏನೈತೆ ಹೇಳ್ರಿ ಒಂದು ಒಳ್ಳೆಯ ರಾಮಬಾಣ ಹಾಗಿದ್ರೆ ಮುಂದಿನ ಸೂತ್ರ ಯಾವುದಪ್ಪ ಅನ್ಯರಿಗೆ ಅಸಹ್ಯ ಪಡಬೇಡ ಇದು ಸಪ್ತ ಸೂತ್ರದೊಳಗೆ ಬಹಳ ಮಹತ್ವಪೂರ್ಣವಾದಂತ ನೀತಿ ಸೂತ್ರ ಬೇರೆಯವರ ಅಭ್ಯುದಯವನ್ನು ಕಂಡಾಗ ಅವರ ಪರಿಶ್ರಮಕ್ಕೆ ಜಯ ಲಭಿಸಿದಾಗ ನಾವು ಹೊಟ್ಟೆ ಕಿಚ್ಚನ್ನು ಪಡ್ತಾ ಇದ್ದೇವೆ ಯಾವ ಲೆವೆಲ್ಲಿಗೆ ಹೊಟ್ಟೆ ಕಿಚ್ಚು ಪಡ್ತೀವಿ ಅಂತಂದ್ರೆ ಅವರ ಪೂರ್ವ ಚರಿತ್ರೆಯನ್ನು ಕೆದಕಿ ಅವರ ಪೂರ್ವಾಪರಗಳನ್ನು ಕೆದಕಿ ಅವರನ್ನು ಅವರ ಹೆಸರನ್ನು ಪ್ರಸಿದ್ಧಿಯನ್ನು ಕೆಡಿಸುವಂಥದ್ದು ಹೀಯಾಳಿಸುವಂಥದ್ದು ಮಾಡ್ತಾ ಇದ್ದೇವೆ ಇದು ಬಹಳ ಮಾನವನ ಅಸಹ್ಯ ಸ್ವಭಾವ ತಾನು ಬಹಳ ಸುಂದರವಾಗಿದ್ದೀನಿ ಅತ್ಯಂತ ಚಲುವ ಅಥವಾ ಚಲುವೆ ನಾನು ಅತ್ಯಂತ ಸದೃಢಶಾಲಿ ಸರ್ವಾಂಗ ಸುಂದರ ಅನ್ಕೋತ ಕುರುಪಿಗಳನ್ನು ಕಂಡಾಗ ದಡ್ರನ್ನು ಕಂಡಾಗ ಬಡವರನ್ನು ಕಂಡಾಗ ನಾವು ಅನೇಕ ಬಾರಿ ತುಚ್ಛವಾಗಿ ಕಾಣ್ತಾ ಇರ್ತೇವೆ ಅವರಿಗೆ ಅಣಕವನ್ನು ಮಾಡ್ತೇವೆ ಆದರೆ ಮುಂದೆ ಯಾವುದೋ ಒಂದು ಪರಿಸ್ಥಿತಿ ಒಳಗೆ ಸಂದರ್ಭದೊಳಗೆ ಆ ಒಂದು ಪರಿಸ್ಥಿತಿ ನಮಗೂ ಕೂಡ ಬರಬಹುದು ಅನ್ನೋದನ್ನು ನಾವು ಮರೆತು ಬಿಡ್ತೇವೆ ಹಾಗಾಗಿ ನಮ್ಮ ಶರಣರು ಏನು ಹೇಳ್ತಾರಪ್ಪ ಅಂತಂದ್ರೆ ಅಸಹ್ಯ ಪಡಬೇಡ ಕುರುಡನನ್ನು ನೋಡಿದಾಗ ಎಷ್ಟೋ ಸಲ ನೋಡ್ರಿ ಆಡು ಭಾಷೆಯೊಳಗೆ ಏ ಕುಡ್ಡ ಕುಡ್ಡ ಅಂತ ಕರಿತಿರ್ತೀರಿ ಕುಂಟನನ್ನು ನೋಡಿದಾಗ ಕಾಲಿಲ್ಲದವನು ನೋಡಿದಾಗ ಕುಂಟ ಕುಂಟ ಅಂತೀರಿ ಡೂಗ ಕುಂಟ ಕುರುಡ ಅನ್ನೋದು ಹಿಂಗೆ ಅನೇಕ ಅಸಂಬದ್ಧ ಶಬ್ದಗಳನ್ನು ನಾವು ವ್ಯಕ್ತಿಗಳಿಗೆ ಉಪಯೋಗ ಮಾಡಿ ಅವರನ್ನು ಅಪಹಾಸ್ಯ ಮಾಡ್ತಾ ಇದ್ದೇವೆ ಇದು ಸರಿಯಲ್ಲ ಯಾಕಂತಂದ್ರೆ ರೂಪ ಅನ್ನೋದು ಏನೈತಲ್ರಿ ಶಾಶ್ವತ ಅಲ್ಲ ಯೌವನ ಶಾಶ್ವತ ಅಲ್ಲ ನಮ್ಮ ಅಂಗಾಂಗಗಳು ಅಧಿಕಾರ ಶ್ರೀಮಂತಿಕೆ ಇವೆಲ್ಲ ಏನಿದಾವಲ್ಲಪ್ಪ ಇವೆಲ್ಲ ನಶ್ವರಗಳು ಹಾಗಿದ್ರೆ ಇವು ಕಾಮನ್ ಬಿಲ್ನಂಗೆ ಯಾವುದೇ ಕ್ಷಣದೊಳಗೆ ಮಾಯಾಗಿ ಹೋಗಬಹುದು ಮಧ್ಯಾಹ್ನದ ಬಿಸಿಲು ಯಾವಾಗಲೂ ತೀಕ್ಷ್ಣ ಇರಂಗಿಲ್ಲ ನೋಡ್ರಿ ಸಂಜೆ ಆದಮೇಲೆ ಮುಂಜಾವಾಗಬೇಕು ಮುಂಜಾಲ ಆದ ತಕ್ಷಣ ಮಧ್ಯಾಹ್ನ ಆಗಬೇಕು ಅದಕ್ಕೆ ನಾವು ಕೂಡ ಅನ್ಯರನ್ನು ಕಂಡಾಗ ಅಸಹ್ಯ ಪಡಬಾರ್ದು ಅಂತ ಹೇಳ್ತಾರೆ ನಮ್ಮ ಶರಣರು ಇವತ್ತು ಸರ್ವರಲ್ಲಿ ಭಗವಂತ ಅದಾನ ಅಂತ ನಾವು ಹೇಳಿದಾಗ ಮತ್ತೊಬ್ಬರನ್ನು ಕಂಡು ನೀವು ಅಸಹ್ಯ ಪಟ್ರಿ ಅಂತಂದರೆ ಶಿವನನ್ನೇ ನೋಡಿ ಅಸಹ್ಯ ಪಟ್ಟ ಹಾಗೆ ಅನ್ನೋ ಮಾತನ್ನು ಮತ್ತೆ ಇಲ್ಲಿ ಇಂಡೈರೆಕ್ಟಾಗಿ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ ಹಾಗಿದ್ರೆ ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯೊಳಗೂ ಒಂದೇ ಸಮನಾಗಿ ಪರಮಾತ್ಮ ಇರೋದನ್ನು ಕಾಣಬಲ್ಲವ ಏನದಾನ ತನ್ನ ಮನಸ್ಸಿನಿಂದ ತನ್ನ ಪರರನ್ನು ಹೀನ ಸ್ಥಿತಿಗೆ ತಂದುಕೊಳ್ಳೋದಿಲ್ಲ ಹೀಗೆ ಅವನು ಪರಮಗತಿಯನ್ನು ಸೇರ್ತಾನೆ ಅದಕ್ಕೆ ವಚನಕಾರರು ಏನು ಹೇಳ್ತಾರೆ ಸದಾ ಭಗವಂತನ ಸ್ವರೂಪವನ್ನು ಅವನ ಇರುವಿಕೆಯನ್ನು ಪ್ರತಿಯೊಂದು ದೇಹವಿರುವ ಪ್ರಾಣಿಗಳೊಳಗೆ ನಾವು ತಿಳ್ಕೊಳ್ಳೋದಿಲ್ಲ ಪ್ರತಿಯೊಂದು ದೇಹವೂ ಕೂಡ ಇವತ್ತೇನಾಗಿದೆ ಹೇಳ್ರಿ ಶಿವಾಲಯ ಅಂತ ಹೇಳ್ತಾರೆ ಅದಕ್ಕೆ ಯಾವುದೇ ಪ್ರಾಣಿ ಪಕ್ಷಿ ಕೀಟ ಮನುಷ್ಯ ಬಡವ ದರಿದ್ರ ಕುಂಟ ಯಾರೇ ಇರಲಿ ಖಂಡಿತವಾಗಿಯೂ ನಾವು ಹೀಯಾಳಿಸಬಾರ್ದು ಆದರೆ ಭಾಳ ಸಲ ನೋಡ್ತೇವೆ ನಾವು ಯಾರು ಮನೆಗೆ ಬಂದಿರ್ತಾರೆ ಅವ್ರನ್ನ ನಾವು ಒಳಗೆ ಬರ್ರಿ ಕೂಡ್ರಿ ಏನು ಬಂದ್ರಿ ಹದುಳವಿದ್ದೀರಿ ಅಂತ ಕೇಳೋದಿಲ್ಲ ಎಷ್ಟೋ ಸಂದರ್ಭದೊಳಗೆ ನಾನು ಯಾರ್ದಾರ ಮನೆಗೆ ಹೋಗಿರ್ತೀನಿ ಬೆಲ್ಲು ಮಾಡಿದಾಗ ಎಷ್ಟೋ ಮಂದಿ ಏನು ಮಾಡ್ತಾರೆ ಅಂದರೆ ಬಾಗಿಲ ತೆಗೆದು ಸುಮ್ಮನೆ ಒಳಗೆ ಹೋಗಿಬಿಡ್ತಾರ್ರಿ ಒಳಗೆ ಬರ್ರಿ ಕೂಡ್ರಿ ಅಂತ ಕರೆಯಂಗಿಲ್ಲ ಅದಕ್ಕೆ ಬಸವಣ್ಣವರು ಈ ಒಂದು ವಚನದೊಳಗೆ ಎಷ್ಟು ಚಂದ ಹೇಳ್ತಾರೆ ಮಾರ್ಮಿಕವಾಗಿ ಹೇಳ್ತಾರೆ ಅಂತಂದರೆ ಏನಿ ಬಂದಿರಿ ಹದುಳವಿದ್ದೀರಿ ಎಂದೊಡೆ ನಿಮ್ಮ ಮನೆಯ ಸಿರಿ ಹಾರಿ ಹೋಗುವುದೇ ಏನಿ ಬಂದಿರಿ ಏನಿ ಬಂದಿರಿ ಹದುಳವಿದ್ದೀರಿ ಎಂದೊಡೆ ನಿಮ್ಮ ಮನೆಯ ಸಿರಿ ಹಾರಿ ಹೋಗುವುದೇ ಕುಳ್ಳಿರೆಂದೊಡೆ ನೆಲ ಕುಳಿ ಹೋಗುವುದೇ ಒಡನೆ ನುಡಿದೊಡೆ ಶಿರ ಹೊಟ್ಟೆ ಒಡೆಯುವುದೇ ಏನಿ ಬಂದಿರಿ ಏನಿ ಬಂದಿರಿ ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದೊಡೆ ಕಡಹಿ ಮೂಗ ಕೊಯ್ಬನೆ ಮಾಣ್ಬನು ಕೂಡಲ ಸಂಗಮದೇ ವಯ್ಯ ಏನಿ ಬಂದಿರಿ
ಮನೆಗೆ ಬಂದಂತಹ ಅತಿಥಿಗಳಾಗಿರಬಹುದು ಯಾರದ ಜೋಡಿ ಮಾತಾಡ್ರಿ ಒಳ್ಳೆ ಸ್ವಭಾವವನ್ನ ಇಟ್ಕೊಂಡು ಮಾತಾಡ್ರಿ ಒಳ್ಳೆ ವಿನಯವಂತಿಕೆಯನ್ನ ಇಟ್ಕೊಳ್ಳ್ರಿ ಮನೆಗೆ ಬಂದವರಿಗೆ ಆರಾಮದಿರೇನೋ ಬರ್ರಿ ಕೂಡ್ರಿ ಅನ್ರಿ ಆದರೆ ಬಂದಂತವರು ಯಾರ ಬಡವರಾಗಿರಲಿ ಯಾವುದೇ ಜಾತಿಯವರಾಗಿರಲಿ ಅವರಲ್ಲಿ ಅಸಹ್ಯವನ್ನ ಪಡಬೇಡ್ರಿ ಯಾಕಂತಂದ್ರೆ ಇವತ್ತು ಸರಳ ರೀತಿ ಒಳಗೆ ಬಸವಣ್ಣವರು ಹೇಳ್ತಾರೆ ಮತ್ತೊಬ್ಬರಿಗೆ ಅಸಹ್ಯ ಪಡಬೇಡ ಅವರು ಎದುರಿಗೆ ಅವರನ್ನ ಹಳೆಯಕ್ಕೆ ಹೋಗಬೇಡ ಅಂತ ಬಹಳ ಸರಳ ಮಾತುಗಳನ್ನು ಹೇಳ್ತಾರೆ ಇದೆ ನಮ್ಮದು ಅಂತರಂಗ ಶುದ್ಧಿ ಆಗಬೇಕು ಇದೆ ಒಂದು ಏನಪ್ಪ ಅಂತಂದ್ರೆ ಬಹಿರಂಗ ಶುದ್ಧಿ ಆಗಬೇಕು ಇವೆಲ್ಲವುಗಳನ್ನು ಖಂಡಿತವಾಗಿ ನಾವು ನೀವು ಪಾಲಿಸಿದ್ವಿ ಅಂತಂದ್ರೆ ನಮ್ಮ ಜೀವನ ಸರಳವಾಗಿರ್ತಾ ಇದೆ ಸುಂದರವಾಗಿರ್ತಾ ಇದೆ ಜೊತೆಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಜನರನ್ನು ಕೂಡ ನಾವು ಈ ಬಸವಣ್ಣನವರ ಸಪ್ತ ಸೂತ್ರಗಳನ್ನು ಒಂದಿಷ್ಟು ಅನುಕರಿಸುವುದರ ಮೂಲಕ ಅನುಕರಣೆ ಮಾಡುವುದರ ಮೂಲಕ ನಾವು ಒಂದಿಷ್ಟು ಒಳ್ಳೆಯ ಆರೋಗ್ಯಕರವಾದಂತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ನೀವೇನಂತೀರಿ ಹಾಗಿದ್ರೆ ಮುಂದಿನ ಸಂಚಿಕೆ ಒಳಗೆ ಮತ್ತಷ್ಟು ಸೂತ್ರಗಳನ್ನು ನಾವು ಚರ್ಚೆ ಮಾಡೋಣ ಈ ಸಂಚಿಕೆಯಲ್ಲಿ ಈ ವಿಷಯವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು